ಇಲ್ಲಿವರೆಗೆ ನಾನು ಫಕೀರ, ನನಗೆ ಯಾವುದೂ ಇಲ್ಲ, ಸಂಸಾರನೇ ಇಲ್ಲ, ಹೆಂಡರು ಇಲ್ಲ, ಮಕ್ಕಳು ಇಲ್ಲ. ನನಗೆ ನೀವು ಮತ ಹಾಕಿದ್ರು ಅಷ್ಟೇ, ಹಾಕದೇ ಇದ್ರು ಅಷ್ಟೇ, ನಾನು ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿಸಿ ಮತ್ತೊಮ್ಮೆ ಯಾಮರಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ನಟನಾ ಭಯಂಕರ ಮಾತನಾಡುವಂಥ ಮಾತುಗಳನ್ನು ನಮ್ಮ ಹೆಣ್ಮಕ್ಳು ನಂಬಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಅಕ್ಷರಶಃ ನಾವು ಬೀದಿಯೊಳಗನ್ನ ನಿಲ್ಲಬೇಕಾಗ್ತದೆ. ಕಳೆದ 10 ವರ್ಷದ ಅವಧಿಯೊಳಗೆ ಕೇಂದ್ರ ಸರ್ಕಾರ ದೇಶದ ಯುವಕರಿಗೆ ಮಹಿಳೆಯರಿಗೆ ನೀಡಿದಂಥ ಭರವಸೆಗಳನ್ನು ಇಟ್ಟುಕೊಂಡು ನೋಡುವುದೇ ಆದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಯುವಕರ ಸಲುವಾಗಿ ನಾವು ನೀಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದರು. ಹಾಗೇನೆ ಹೆಣ್ಣುಮಕ್ಕಳು ನಮ್ಮ ತಾಯಿಯಂದರು ಒಲೆಯ ಮುಂದೆ ಕುಳಿತು ಕಣ್ಣೀರು ಹಾಕಬಾರದು ಅನ್ನುವಂಥ ಭಾಳ ದೊಡ್ಡ ಬೊಗಳೆಯನ್ನು ಬಿಟ್ಟು ಅವರಿಗೆ ಫ್ರೀಯಾಗಿ ಗ್ಯಾಸ್ಗಳ ಒಲೆಗಳನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು 1-2 ತಿಂಗಳು ಗ್ಯಾಸ್ಗಳನ್ನು ಕೊಟ್ಟರು. ಅದರ ನಂತರ ಅದರ ರೇಟನ್ನು ಇವತ್ತು 11,000 ಮೇಲೆ ಏರಿಸ್ಕೊಂಡಿರುವಂಥ ಈ ಹೊತ್ತಿನೊಳಗೆ ನಮ್ಮ ಮಹಿಳೆಯರು ಅವರು ಕೊಟ್ಟಂಥ ಸಿಲಿಂಡರ್ಗಳನ್ನು ಮೂಲೆಯಾಗಿಟ್ಟು ಮತ್ತೆ ಒಲೆಯ ಮುಂದೆ ಕುಳಿತು ಅಳುವಂಥದ್ದನ್ನು ನಿಲ್ಲಿಸಿಲ್ಲ ಅನ್ನುವಂಥದ್ದನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ. ಯಾವ ಸಮಾಜದೊಳಗೆ ಮಹಿಳೆಯರಿಗೆ ಗೌರವ ಇಲ್ಲ ಅಥವಾ ಯಾವ ಸಮಾಜದೊಳಗೆ ಯಾವ ದೇಶದೊಳಗೆ ಮಹಿಳೆಯರಿಗೆ ಭೇಟಿ ಪಡಾವೋ ಭೇಟಿ ಬಚಾವೋ ಅನ್ನುವಂಥ ಭಾಳ ದೊಡ್ಡ ಸ್ಲೋಗನಿನೊಂದಿಗೆ ಬಂದಂಥ ಈ ಸರ್ಕಾರ ಮಣಿಪುರದೊಳಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಹಾಡು ಹಗಲೇ ನಗ್ನಗೊಳಿಸಿ ಅತ್ಯಾಚಾರ ಮಾಡಿ ಸಾಯಿಸುವಂಥ ಸನ್ನಿವೇಶದ ಸಂದರ್ಭದೊಳಗೆ ಈ ದೇಶದ ದೊರೆ ಪಿಟೀಲನ್ನು ಬಾರಿಸ್ತಾ ಇದ್ದರಲ್ಲ, ಅದು ಈ ದೇಶದ ಮಹಿಳೆಯರಿಗೆ ನೀಡಿದಂಥ ಬಹುದೊಡ್ಡ ಬಹುಮಾನ ಅಂತ ತಿಳ್ಕೊಂಡು ನಾನು ಅಂದ್ಕೊಳ್ತಾ ಇದ್ದೇನೆ. ಹೀಗಾಗಿ ಇಂತಹ ಸರ್ಕಾರ, ಇಂತಹ ದೊರೆಗಳು ನಮಗೆ ಬೇಕೇ? ಅಥವಾ ಈ ರೀತಿಯಾದಂಥ ಮತೀಯ ಧರ್ಮವನ್ನು ತೋರಿಸಿ ಅಥವಾ ಹುಸಿ ಭ್ರಮೆಗಳನ್ನು ಹುಟ್ಟಿಸಿ ಮಕ್ಕಳನ್ನು ಧರ್ಮದ ಹೆಸರಿನೊಳಗೆ ನಶೆ ಏರಿಸಿ ತಾಯಂದಿರಿಂದ ಮಕ್ಕಳನ್ನು ದೂರ ಮಾಡುವಂಥದ್ದನ್ನು, ಕುಟುಂಬದಿಂದ ಮಕ್ಕಳನ್ನು ದೂರ ಮಾಡುವಂಥದ್ದನ್ನು, ಓದುವ ಯುವಕರ ಕೈಯೊಳಗೆ ಖಡ್ಗವನ್ನು ಕೊಟ್ಟು ಯುದ್ಧಕ್ಕೆ ನಿಲ್ಲಿಸಿದ ಹಾಗೆ ಹಾದಿ ಬದಿಯೊಳಗೆ ಮಕ್ಕಳಿಗೆ ಅಪರಾಧಗಳನ್ನು ಮಾಡಿಸುವ ಹಾಗೆ ಒಂದು ಪ್ರೇರಣೆಯನ್ನು ನೀಡುವಂಥ ಈ ಜನರು ಇವತ್ತು ಮತ್ತೆ ನಮ್ಮ ಎದುರಿಗೆ ಬಂದು ನಿಂತಾರೆ, ಕೈ ಒಡ್ತಾರೆ. ಅಷ್ಟೇ ಅಲ್ಲ, ಈ ದೇಶದ ಇಲ್ಲಿವರೆಗೆ ನಾನು ಫಕೀರ, ನನಗೆ ಯಾವುದೂ ಇಲ್ಲ, ಸಂಸಾರನೇ ಇಲ್ಲ, ಹೆಂಡರು ಇಲ್ಲ, ಮಕ್ಕಳು ಇಲ್ಲ. ನನಗೆ ನೀವು ಮತ ಹಾಕಿದ್ರು ಅಷ್ಟೇ, ಹಾಕದೇ ಇದ್ರು ಅಷ್ಟೇ, ನಾನು ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿಸಿ ಮತ್ತೊಮ್ಮೆ ಯಾಮರಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ನಟನಾ ಭಯಂಕರ ಮಾತನಾಡುವಂಥ ಮಾತುಗಳನ್ನು ನಮ್ಮ ಹೆಣ್ಮಕ್ಳು ನಂಬಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಅಕ್ಷರಶಃ ನಾವು ಬೀದಿಯೊಳಗನ್ನ ನಿಲ್ಲಬೇಕಾಗತ್ತೆ. ಹೀಗಾಗಿ ಈ ಸಾಲಿನೊಳಗೆ ಈ ಮುಂದೆ ಬರ್ತಾ ಇರುವಂಥ ಈ ಒಂದು ಮತದಾನದ ಸಂದರ್ಭದೊಳಗೆ ಇಡೀ ದೇಶದ ಮಹಿಳೆಯರು ಇವತ್ತು ಎಚ್ಚೆತ್ಕೊಳ್ಬೇಕಾಗೈತೆ. ಒಂದು ಕಡೆಗೆ ಕರ್ನಾಟಕ ಸರ್ಕಾರ ನೀಡಿದಂಥ ಗ್ಯಾರಂಟಿಗಳಿವೆಯಲ್ಲ, ಈ ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂಥ ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಹೆಣ್ಮಕ್ಳು ಈ ಗ್ಯಾರಂಟಿಯಿಂದ ಹಾದಿ ತಪ್ಪಿದ್ರು ಅಂತ ತಿಳ್ಕೊಂಡು, ಪಾಪ ಅವರಿಗೆ ಹಾದಿ ತಪ್ಪುವ ಪದದ ಅರ್ಥ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅನಿಸ್ತಾ ಇದೆ. ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಈ ಹಾದಿ ತಪ್ಪುವುದಂದ್ರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಅದರ ಅರ್ಥ ಆಗುತ್ತೆ. ಆ ಒಂದು ಪದದಿಂದ ಇಡೀ ಕರ್ನಾಟಕ ಅಷ್ಟಲ್ಲ, ಇಡೀ ದೇಶದ ಮಹಿಳೆಯರಿಗೆ ನೋವಾಗೈತಿ. ಮತ್ತು ಈ ರೀತಿಯಾಗಿ ಹೆಣ್ಣಿನ ಗೌರವ ಮತ್ತು ಘನತೆಯನ್ನು ಕಾಪಾಡಿಕೊಳ್ಳಲಾರದಂಥ ವ್ಯಕ್ತಿಗಳ ಮೂಲಕ ದೇಶವನ್ನು ಮುನ್ನಡೆಸುವಂಥ ದುರಂತ ಈ ದೇಶಕ್ಕೆ ಬರಬಾರದು ಅನ್ನುವಂಥ ಕಾರಣದಿಂದ ಇವತ್ತು ಹೆಣ್ಮಕ್ಳು ಎಚ್ಚರದಿಂದ ಮತವನ್ನು ನೀಡಬೇಕಾಗೈತಿ. ನಾವು ಯಾರಿಗೆ ಮತ ಹಾಕ್ತೀವಿ ಮುಂದಿನ ದಿನಗಳಲ್ಲಿ, ನಾವು ಯಾರ ಮೂಲಕ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ಯಾವುದೇ ಆಮಿಷಗಳಿಗೆ ಒಳಗಾಗಲಾರದ ಹಾಗೆ ನಾವು ಒಂದು ಕಾಲಕ್ಕೆ ಹೇಳಿದ್ವಿ, ತೊಟ್ಟಿಲನ್ನು ತೂಗುವ ಕೈ ದೇಶವನ್ನೇ ತೂಗುತ್ತೆ ಅಂತ ತಿಳ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಹಿಂದಿನ ದಿನಗಳಲ್ಲಿ ಇಂದಿರಾಗಾಂಧಿಯವರು ಅರ್ಥಪೂರ್ಣವಾಗಿ ದೇಶವನ್ನು ನಡೆಸಿದ್ರು. ಆದರೆ ಅವರು ಆ ಹೊತ್ತಿನೊಳಗೆ ನೀಡಿದಂಥ 20 ಅಂಶದ ಕಾರ್ಯಕ್ರಮಗಳದಾವಲ್ಲ, ಅದರ ಫಲಾನುಭವಿಗಳಾದಂಥ ನನ್ನಂಥವ್ರು ಇವತ್ತು ಈ ದೇಶದ ಇವತ್ತು ಹುಷಿ ಭ್ರಮೆಗಳನ್ನು ಹುಟ್ಟಿಸಿ ನಮ್ಮ ನೀನು ತ್ರಿಶಂಕು ಸ್ವರ್ಗದಲ್ಲಿಟ್ಟಾರಲ್ಲ, ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಿಲ್ಲಿಸಬೇಕು ಅಥವಾ ಇದು ಇಲ್ಲದ ಹಾಗೆ ಮತ್ತೆ ನಾವು ನೆಮ್ಮದಿಯ ಬದುಕನ್ನು ಕಂಡ್ಕೋಬೇಕು ಅಂತಂದ್ರೆ ನಮಗಿರುವಂಥ ಪರ್ಯಾಯ ಮಾರ್ಗಗಳು ಯಾವುದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗೈತಿ. ಅಂತಹ ಪಕ್ಷಗಳಿಗೆ ನಾವು ಮತವನ್ನು ನೀಡಬೇಕಾಗೈತಿ. ಕರ್ನಾಟಕದ ಮಟ್ಟಕ್ಕೆ ಹೇಳೋದಾದ್ರೆ ನಮ್ಮ ಭಾಳ ದೊಡ್ಡ ಆಶಾಭಾವನೆ ಮತ್ತು ಭಾಳ ದೊಡ್ಡ ಆಶಾಕಿರಣದ ಹಾಗೆ ಮತ್ತು ಮಹಿಳೆಯರ ಘನತೆಯನ್ನು ಗೌರವವನ್ನು ಹೆಚ್ಚುವ ಸಲುವಾಗಿ ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಈ ಕೆಲಸವನ್ನು ನಾವು ಯಾರೂ ಮಹಿಳೆಯರು ಮರೆಯಬಾರದು ಅನ್ನುವಂಥ ಮಾತನ್ನು ಹೇಳ್ತೀನಿ. ಮೊನ್ನೆ ತಾನೇ PUC ಪರೀಕ್ಷೆ ಬಂತು. ಆ ಪರೀಕ್ಷೆಯ ಸಂದರ್ಭದೊಳಗೆ ಕಲಾ ವಿಭಾಗದೊಳಗೆ 2ನೇ ರ್ಯಾಂಕ್ ಪಡೆದುಕೊಂಡಂಥ ವಿದ್ಯಾರ್ಥಿ ತನ್ನ ಅನುಭವವನ್ನು ಹೇಳ್ತಾನವ. ಸಿದ್ದರಾಮಯ್ಯನವರ ಸರ್ಕಾರ 2000 ಮಹಿಳೆಯರಿಗಿನ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟೈತಲ್ಲ, ಆ ತಂದೆ ಇಲ್ಲದಂಥ ಆ ಮಗನಿಗೆ ಆ ತಾಯಿ 2000 ರೂಪಾಯಿಯ ಮೂಲಕ ಆ ಮಗನನ್ನು ಓದಿಸಿದ್ಲು ಅನ್ನುವಂಥದ್ದನ್ನು
ಕೃತಜ್ಞತೆಯಿಂದ ಹೇಳುವಂತ ಈ ಮಾತುಗಳನ್ನು ಕೇಳುವಾಗ ಕರ್ನಾಟಕದೊಳಗೆ ಜಾರಿಗೊಂಡಂತ ಗ್ಯಾರಂಟಿಗಳು ಇಡೀ ದೇಶವನ್ನು ಮುನ್ನಡೆಸುವಂತ ಶಕ್ತಿಯನ್ನ ಪಡೆದುಕೊಂಡ ಕಾರಣಕ್ಕಾಗಿ ಅಂತಹ ಪಕ್ಷಗಳಿಗೆ ನಾವು ಇವತ್ತು ಮತವನ್ನ ನೀಡಬೇಕು. ಹಾಗೇನೆ ಇನ್ನೂ ಒಂದು ನಿಮ್ಗೆ ನಮ್ಮ ರಾಮದುರ್ಗ ಆ ಹೊತ್ತಿನೊಳಗೆ ನಡೆದಂತ ಇನ್ನೊಂದು ಘಟನೆ ನಿಮ್ಗೆ ನೆನಪಿಸೋದಾದ್ರೆ, ಒಬ್ಬ ತಾಯಿ ತನ್ನ ಮಗನ ಶವದ ಎದುರುಗಡೆಗೆ ಕುಳಿತುಕೊಂಡು ಅಳತಾ ಇದ್ದಾಳೆ. ಏನು ಅಂತಂದ್ರ, ಸಿದ್ದರಾಮಯ್ಯರು ಕೊಟ್ಟಂತ 2,000 ರೂಪಾಯಿಯಿಂದ ನೀ ಬದುಕವ ಅಂತ ತಿಳ್ಕೊಂಡು ಹೇಳಿ ನೀನು ಸತ್ಯ ಅಂತ ಕೇಳ್ತಾಳ, ಅಥವಾ 2,000 ರೂಪಾಯಿಯಿಂದ ನಿನ್ನನ್ನು ನಾನು ಬದುಕಿಸ್ಕೋಬಹುದಾಗಿತ್ತು, ಯಾಕೆ ನೀನು ಸತ್ಯ ಅನ್ನೋವಂಥ ಮಾತುಗಳನ್ನು ಆಡಿ ಆಕೆ ರೋಧಿಸುವಂಥ ಸನ್ನಿವೇಶಗಳನ್ನು ನಾವು ಕಣ್ಣೆದುರಿಗೆ ತೆಗೆದುಕೊಂಡು ಅಂತಂದ್ರೆ, ಈ 10 ವರ್ಷದ ಅವಧಿಯೊಳಗೆ ಕೇಂದ್ರ ಸರ್ಕಾರ ನಮ್ಮನ್ನು ಯಾವ ರೀತಿಯಾಗಿ ಎಂಥ ಒಂದು ಪ್ರಪಾತಕ್ಕೆ ತಳ್ಳಿದೆಯಲ್ಲ, ನಮ್ಮನ್ನು ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಮತ್ತೆ ಮೇಲೆಕ್ಕೆ ಎತ್ತಬೇಕು ಅಂತಂದ್ರೆ, ಈ ರೀತಿಯಾದಂಥ ಜನಪರವಾದಂಥ ಯೋಜನೆಗಳನ್ನು, ಜನಪರವಾದಂಥ ಕಾಳಜಿಯನ್ನು, ಚಿಂತನೆಯನ್ನು ಇಟ್ಕೊಂಡಿರುವಂಥ ಪಕ್ಷಗಳಿಗೆ ನಾವು ಮತ ಚಲಾಯಿಸಬೇಕಾಗತ್ತೆ. ಅದರ ಮೂಲಕ ನಮ್ಮ ಕಷ್ಟಗಳನ್ನು ನಾವೇ ಬಗೆಹರಿಸ್ಕೊಳ್ಳುವಂಥ ಅಗತ್ಯ ಐತಿ ಅಂತ ತಿಳ್ಕೊಂಡು ನನಗನ್ನಿಸ್ತಾ ಇದೆ. ದಯವಿಟ್ಟು ಎಲ್ಲ ತಾಯಂದ್ರನ್ನು ಕೈ ಮುಗಿದು ಕೇಳ್ಕೊತೀನಿ, ನೀವು ಕಾಂಗ್ರೆಸ್ಸಿಗೆ ಹಸ್ತಕ್ಕೆ ಮತ ಹಾಕುವುದರ ಮೂಲಕ ನಿಮ್ಮ ಕೈಗಳನ್ನು ನೀವೇ ಬಲಪಡಿಸ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.